ಚಿಕ್ಕೋಡಿ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಮೊನ್ನೆ ನಡೆದ ಸರಣಿ ಗಳ್ಳತನ. ಕರೋಶಿಯಲ್ಲಿ 6 ಮನೆಗಳ್ಳತನ, 13 ಲಕ್ಷಕ್ಕೂ ಅಧಿಕ ಚಿನ್ನ ಹಾಗೂ ಹಣ ಕಳ್ಳತನವಾದ ವರದಿಯಾಗಿತ್ತು. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಕೂಡ ಆಗಿತ್ತು. ಆದರೆ ಯಾವುದೂ ಕಳ್ಳರ ಸುಳಿವು ಸಿಕ್ಕಿಲ್ಲ. ಆದ ಕಾರಣ ಜನರಲ್ಲಿ ಭಯಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಇದೇ ರೀತಿಯಾಗಿ ಮುಂದೆ ಕಳ್ಳತನವಾಗ್ತಿದ್ರೆ ಜನರು ಬದುಕಿನ ಮೇಲೆ ವಿಶ್ವಾಸ ಕಳೆದುಕೊಳ್ಬೇಕಾಗುತ್ತದೆ. ಕರೋಶಿ ವಿಷಾದ ಪಾಂಡರೆ ಎಂಬುವರ ಮನೆಗೆ ನೂಕಿ 7 ಲಕ್ಷ ರೂಪಾಯಿ ಹಾಗೂ 12 ತೊಲೆ ಚಿನ್ನಾಭರಣ ದೋಚಲಾಗಿತ್ತು. ಅಲ್ಲದೆ ಇಂದು ಶಿರಸಾಗರ್ ಅವರ ಮನೆ ಒಡೆದು 12,000 ರೂಪಾಯಿ ಹಾಗೂ 1/2 ತೊಲೆ ಚಿನ್ನಾಭರಣ ಕಳ್ಳತನವಾಗಿತ್ತು. ಯೂಸುಫ್ ಪಟೇಲ್ ಅವರ ಅಂಗಡಿ ಮುರಿದು 8,000 ರೂಪಾಯಿ, ತಾನಾಜಿ ಬಾಮನೆ, ಅಶೋಕ್ ಬಾಮನೆ, ಬಾಳುಗೊರೆ ಅವರ ಮನೆಗೆ ಕಣ್ಣು ಹಾಕಲಾಗಿತ್ತು. ಇದರಿಂದ ಗ್ರಾಮಸ್ಥರಲ್ಲಿ ಭಯಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಸಿಸಿಟಿವಿಯಲ್ಲಿ 2 KTM ಬೈಕ್ಗಳಲ್ಲಿ 6 ಮಂದಿ ಕಾಣಿಸಿಕೊಂಡಿದ್ರು ಎಂದು ನಾಗರಿಕರು ತಿಳಿಸಿದರು. ಅನಾಥಾಶ್ರಮಕ್ಕೆ ಚಂದಾ ವಸೂಲಿ ಮಾಡಲು ನಿನ್ನೆ ಕೆಲವು ಮಕ್ಕಳು ಬಂದಿದ್ರು ಎಂಬ ಮಾತು ಗ್ರಾಮದಲ್ಲಿದೆ. ಸ್ಥಳಕ್ಕೆ ಚಿಕ್ಕೋಡಿ DSP ಬಸವರಾಜ್ ಅಲ್ಲಿಗಾರ ಹಾಗೂ PSI ಯಮನಪ್ಪ ಮಾಂಗ ಹಾಗೂ ಪೊಲೀಸರು ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಇನ್ನೂ ಯಾವುದೂ ಸುಳಿವು ಸಿಕ್ಕಿಲ್ಲ. ಜನರು ಭಯಕ್ಕೆ ಕಾರಣವಾಗಿದೆ. ಬೆಳಿಗ್ಗೆ ಅವ್ರು 4 ಮಂದಿ ಬಂದಿರ್ರೆ, ಅವರ ಡೌಟ್ ಅವ್ರ ಮೇಲೆ ಇದೈತಿ. ಅವ್ರು ಬಂದಿದ್ರೆ ನಮ್ಮ ಮಮ್ಮಿಗೆ ಆರಾಮಿಲ್ಲತ್ತಂದ್ರೆ ದವಾಖಾನೆಗೆ ತೋರಿಸ್ತೀನಿ, ಕಾಜಿ ಡಾಕ್ಟ್ರಲ್ಲಿ ಇಲ್ಲಿ ಕಾಜಿ ಡಾಕ್ಟ್ರಲ್ಲಿ ದವಾಖಾನೆ ತೋರಿಸ್ತೀನಿ ರೀ. ದವಾಖಾನೆ ತೋರಿಸಿದ ನಂತರ ಅವ ನಜರ ಅಂಗಡಿಯಾಗ ತೆಗೆದಿದ್ದಾನ್ರಿ, ಇದೇ ಸ್ವಾಮಿಲಿ ವೈನ್ಸ್ ಮ್ಯಾನೇಜರ್ ಅದಾನ ರೀ. ಅಲ್ಲಿ ತೆಗೆದ್ರೆ ನಾ ಡ್ಯೂಟಿ ಹೋಗಿನ ರೀ. ನಾ ತೆಗದ್ರೆ ಮನ್ಯಾಗ ಮಮ್ಮಿಗೆ ಆರಾಮಿಲ್ಲ ಅಂತ ಏನು ಮಾಡಿನಿ, ಮಮ್ಮಿಗೆ ಒಬ್ಬಗ ಹೆಂಗೆ ಬಿಟ್ಟು ಹೋಗಕ್ಕೆ ಬರ್ತೈತೆ ಅಂತ ಏನು ಮಾಡಿನಿ, ಮಮ್ಮಿಗೆ ಏನು ಮಾಡಿನಿ ನಡಿ ಅಲ್ಲೇ ದವಾಖಾನೆ ತೋರಿಸ್ ಅಂತ ಹೇಳಿ. ಅಲ್ಲೇ ನಮ್ಮ ಅಕ್ಕನ ಮನೆ ದವಾಖಾನೆ ತೋರಿಸಿ ನಮ್ಮ ಅಕ್ಕನ ಮನೆಯಾಗ ಅಲ್ಲಿ ಬಿಟ್ಟು ನೋಡ್ರಿ. ಬಿಟ್ಟು ಬರುತ್ತಾಗ ಇಲ್ಲಿ ಬರುತ್ತಾಗ ಹಿಂಗೆ ಫೋನ್ ಹಚ್ಚಿದ್ರೆ ಇಲ್ಲಿ ಹೊರಗಿನವ್ರು ಬಂದಿಲ್ಲ ಮಾಮಗಳ. ಅಂದಲ್ಲಿ ಒಂದು 7.5 ಲಕ್ಷ 7 ಲಕ್ಷ ಚಿಲ್ಲರ್ ಕ್ಯಾಶ್ ಅಮೌಂಟ್ ಇದ್ದು ರೀ. ಅದೆಲ್ಲ ಪ್ರೂಫ್ ಅದಾವ ನನ್ನ ಕಡೆ, ಕ್ಯಾಶ್ ಅದ ಮತ್ತು 12 ಕೆಜಿ ಬಂಗಾರ ಮೇಲೆ ಅಷ್ಟ. ಏನು ತಿಜೋರಿ ಹೊಡೆದಾರ? ತಿಜೋರಿ ಎಲ್ಲ ಹೊಡೆದಾರ, ಏನೋ ಉಳಿದಿಲ್ಲ ರೀ. ಇಲ್ಲ ಹಚ್ಚಿನ್ರಿ, ಪೊಲೀಸ್ ಸಾಹೇಬ್ರ ಹಚ್ಚಿನ್ರಿ, ಅಲ್ಗಲ್ಲಿ ಸರ್ ಹಚ್ಚಿನ್ರಿ, ಹಚ್ಚಿನ್ರಿ, ಬರದ್ರ ಸರ್ ಬರದ್ರಿ. ಅವ್ರು 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 ಇದಾರ್ರಿ. ಅವ್ರು 4 ಮಂದಿ ನೀನು 9 ಮಲ್ಕೊಂಡ್ರಿ, ಆರಾಮಿಲ್ಲ ಅಂತ ನಾವು ಭಾಗ ತೆಗ್ದಿಲ್ರಿ. ಹಾ ಎಲ್ಲಿ ಹೊಡೆದ ಏನು ಸರ್ ನಮ್ಗೆ? ಮತ್ತೆ ಹೊರಗೆ ಬಿ ತಿರುಗಾಡಿ ಇದಾರ್ರಿ. ಡೌಟ್ ಇತ್ತು ಅವ್ರು 100% ಅವ್ರ ಡೌಟ್ ಇಲ್ರಿ ಅವ್ರು ಇದ್ದಂಗೆ. ಯಾಕಂದ್ರೆ ಗಾಡಿಗೆ ಫುಟೇಜ್ ತೆಗೆದು ನೋಡೋದೇ ಅಂತ ನಮ್ಮ ಅಮ್ಮ ನೋಡ್ಯಾರ್ರಿ. ಅವ್ರು ಬೇರೆಯವ್ರು ಮಾಡಕ್ ಸಾಧ್ಯ ಇಲ್ರಿ. ಅವ್ರು ಅನಾಥ ಆಶ್ರಮ ಅಂತ ಬಂದಿರ್ರಿ, ಅದಕ್ಕೆ 50 ರೂಪಾಯಿ ನಾ ಕ್ಯಾಶ್ ಕೊಟ್ಟಿಲ್ರಿ. ಮತ್ತೆ ಇವತ್ತಿನ ಮುಂಜಾನೆ ಬೆಳಗಿನ ಜಾವ ಬಾಮನೆ ಪ್ಲಾಟ್ ಕರುಶಿಯಲ್ಲಿ 7 ಮನೆಗಳ ಕಳ್ಳತನವಾಗಿದ್ದು ಸುಮಾರು ಆಸ್ತಿಪಾಸ್ತಿಗಳ ಕಳ್ಳತನವಾಗಿದ್ದು ನಮ್ಮ ಕರುಶಿ ಗ್ರಾಮದಲ್ಲಿ ಒಂದು ಆತಂಕದ ವಾತಾವರಣವು ಮೂಡಿದೆ. ಕರುಶಿ ಗ್ರಾಮದಲ್ಲಿಯೂ ಕೂಡ ಒಂದು 2-3 ಮನೆಗಳನ್ನು ಕಳ್ಳರು ಕಳ್ಳತನ ಮಾಡಿದ್ದು ಹಲವಾರು ದಿನಗಳಿಂದ ಅಂಜಾತ ಅಲಮಾರಿ ಜನಾಂಗದ ಜನರು ಕರುಶಿ ಗ್ರಾಮದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಾಡುತ್ತಾ ಯಾವುದೇ ಒಂದು ನೆಪ ಮಾಡಿಕೊಂಡು ನೀರು ಅಥವಾ ಭಿಕ್ಷೆ ಬೇಡುವ ನೆಪದಿಂದ ಸುತ್ತುತ್ತಿದ್ದು ಗ್ರಾಮದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು ಈ ಪ್ರಯುಕ್ತ ಪೊಲೀಸ್ ಇಲಾಖೆಯು ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಿ ನಾಗರಿಕರಿಗೆ ಒಂದು ಆತಂಕರಹಿತವಾಗಿ ಬದುಕಲು ಅನುವು ಮಾಡಿಕೊಡಬೇಕಂತೂ ಈ ಮೂಲಕ ನಾನು ಪೊಲೀಸ್ ಇಲಾಖೆಯಲ್ಲಿ ಬೇಡಿಕೊಳ್ಳುತ್ತಾ ಅದೇ ರೀತಿ ನಾಗರಿಕರಲ್ಲಿಯೂ ಕೂಡ ಯಾವುದೇ ರೀತಿಯ ಒಂದು ಅಪರಿಚಿತ ಜನರು ಗಲ್ಲಿಗಳಲ್ಲಿ ಓಡಾಡುತ್ತಿದ್ದರೆ ಅದೇ ಕ್ಷಣ ನೀವು ಸಮೀಪದ ಪೊಲೀಸ್ ಠಾಣೆ ಅಥವಾ ಅಲ್ಲಿ ಇರುವಂತಹ ಯಾವುದೇ ಒಂದು ನಾಗರಿಕರಲ್ಲಿ ತಿಳಿಸಿ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಒಬ್ಬರೇ ಇದ್ದಾಗ ಅಪರಿಚಿತ ಜನರು ಬಂದಾಗ ಅವರಿಗೆ ಮನೆಯಲ್ಲಿ ಕರೆದುಕೊಳ್ಳದೆ ಅವರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡದೆ ಸಮೀಪ ಇರುವಂತಹ ಯಾವುದೇ ಜನರನ್ನು ಕರೆದು ಅಲ್ಲಿ ನೀವು ಅವರ ಬಗ್ಗೆ ತಿಳಿ ಹೇಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳಿ. ಅದೇ ರೀತಿ ಇವತ್ತು ಬೆಳಗಿನ ಜಾವ ಬಾಮನೆ ಪ್ಲಾಟ್ ವಿಶಾಲ್ ಪಾಂಡ್ರೆ ಹಾಗೂ ತಾನಾಜಿ ಬಾಮನೆಯವರ ಮನೆಯಲ್ಲಿ ಕಳ್ಳತನವಾಗಿದ್ದು ಅಪಾರವಾದ ಒಂದು ಆಸ್ತಿಪಾಸ್ತಿಯನ್ನ ಚಿನ್ನಾಭರಣ ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಬಿವಿ ನ್ಯೂಸ್ ಬೆಳಗಾವಿ ವರದಿ ರಾಜಮುಂಡೆ ಚಿಕ್ಕೋಡಿ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.